ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಗೆ ಮತ್ತೊಮ್ಮೆ ಸ್ವಾಗತ. ಈಗ ವರುಣ ಕ್ಷೇತ್ರದತ್ತ ಹೋಗೋಣ. ಹೈ ವೋಲ್ಟೇಜ್ ವರುಣದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಬದಲಾಗ್ತಾ ಇದೆ. ಸಿದ್ದರಾಮಯ್ಯ ಮನಸೋದಕ್ಕೆ ದಂಡೆತ್ತಿ ಬರ್ತಾ ಇದೆ ಬಿಜೆಪಿ ಸೇನೆ. ಮೋದಿ ಮೈಸೂರು ಮೆಗಾ ಶೋ ಸಿದ್ದರಾಮಯ್ಯ ನಿದ್ದೆಗೆಡಿಸ್ತಾ ಸ್ಟಾರ್ ಪ್ರಚಾರಕರ ಮೊರೆ ಹೋದ್ರ ಸಿದ್ದರಾಮಯ್ಯ. ವರುಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪರ ಟ್ರಿಪಲ್ ಸ್ಟಾರ್ಸ್ ಕ್ಯಾಂಪೇನ್. ಮೇ 4 ರಂದು ಮೆಗಾ ರೋಡ್ ಶೋ ನಡೆಸಲಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಜೊತೆಗೆ ಮೂವರು ಸ್ಟಾರ್ಗಳ ರೋಡ್ ಶೋ ಇರುತ್ತೆ. ಆ ಸ್ಟಾರ್ಗಳು ಯಾರು ಯಾರು? ನಟಿ ರಮ್ಯಾ, ನಟ ಶಿವರಾಜ್ ಕುಮಾರ್, ದುನಿಯಾ ವಿಜಿ ಪ್ರಚಾರ. ವರುಣ ಅಖಾಡ ಸಿದ್ದರಾಮಯ್ಯ ಅವರ ಪಾಲಿಗೆ ಸೇಫ್ ಅಖಾಡ ಅಂತ ಅನಿಸ್ಕೊಂಡ್ರು ಕೂಡ ಸೋಮಣ್ಣನವರ ಎಂಟ್ರಿ ಇಂದಾಗಿ ಒಂದಷ್ಟು ವಿಚಲಿತರಾಗಿದ್ದಾರೆ. ಪ್ಲಾನ್ ಆಫ್ ಆಕ್ಷನ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಮೊದಲು ಹೇಳಿದ್ರು ನಾಮಿನೇಷನ್ ಆದಮೇಲೆ ಮತ್ತೆ ನಾನು ಎಲೆಕ್ಷನ್ ದಿನಾನೇ ಕಾಲಿಡೋದು ಅಂತ. ಯಾಕಂದ್ರೆ ಅವರು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾ ಹೋಗ್ತಾರೆ ಅಂತ ಅಂದುಕೊಂಡಿದ್ರು. ಆದರೆ ಈಗ ಬದಲಾದ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರದಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇದ್ದಾರೆ. ಪ್ರಶಾಂತ್, ಈಗ ಸ್ಟಾರ್ ಪ್ರಚಾರಕರು ಮೂರು ಜನರನ್ನು, ಒಂದು ಕಡೆ ರಮ್ಯಾ, ಒಂದು ಕಡೆ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಈ ಬಾರಿ ಏನಂದ್ರೆ ಇಂಟ್ರೆಸ್ಟಿಂಗ್ಲಿ ಅವರ ಹೆಂಡತಿ ಪರವಾಗಿ ಅವರು ಪ್ರಚಾರ ಮಾಡಿದ್ರು 2014ರಲ್ಲಿ ಅನ್ನೋದು ಬಿಟ್ಟರೆ ರಾಜಕೀಯ ಪ್ರಚಾರದಲ್ಲಿ ಅವರು ದೂರ ಉಳಿದಿದ್ರು. ಈ ಬಾರಿ ಕಾಂಗ್ರೆಸ್ ಸೇರಿರೋದ್ರಿಂದ ಅವರ ವೈಫ್ ಅಖಾಡಕ್ಕೆ ಧುಮುಕಿದ್ದಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ವರುಣ ಕ್ಷೇತ್ರದಿಂದ ಪ್ರಚಾರ ಇರುತ್ತೆ. ದುನಿಯಾ ವಿಜಯ್ ಅವರನ್ನ ಕರೆಸ್ಕೊಳ್ತಿದ್ದಾರೆ. ಬಹಳ ನಿಶ್ಚಿತವಾಗಿ ವರುಣ ಕ್ಷೇತ್ರ ದಿನದಿಂದ ದಿನಕ್ಕೆ ಒಂದು ಅಂದರೆ ನಿಜ ರೀತಿಯಿಂದ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿವರ್ತಿತ ಆಗ್ತಾ ಇದೆ. ಯಾಕಂದರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ನೀವು 2008ರಲ್ಲಿ ರೇವಣ್ಣ ಸಿದ್ದಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರು ಜಯ ಗಳಿಸಿದರು. ಸ್ವಲ್ಪ ಟೈಟ್ ಇತ್ತು, ಬಟ್ ಒಂದು 10,000 ಮತಗಳ ಅಂತರದಿಂದ ಜಯ ಗಳಿಸಿದರು. ನಂತರ 2013ರಲ್ಲಿ ಕಾಪು ಸಿದ್ದಲಿಂಗಸ್ವಾಮಿ ಅಲ್ಲಿಂದ ನಿಂತಿದ್ದರು. ಆದರೆ ಒಂದು ದೊಡ್ಡ ಮಟ್ಟದ 30,000 ಮತಗಳ ಅಂತರದಿಂದ ಸಿದ್ದರಾಮಯ್ಯನವರು ಗೆದ್ದರು. 2018ರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ಹೋಗ್ತಾರೆ ಅಂತಕ್ಕಂಥದ್ದಿತ್ತು, ಹೈಕಮಾಂಡ್ ಅವಕಾಶ ಕೊಡಲಿಲ್ಲ. ಹೀಗಾಗಿ ಬಿಜೆಪಿಯ ಅಭ್ಯರ್ಥಿ ಡಮ್ಮಿ ಅನ್ನುವ ಕಾರಣದಿಂದ ಸಿದ್ದರಾಮಯ್ಯನವರ ಪುತ್ರ ಸುಮಾರು 50,000 ಮತಗಳ ಅಂತರದಿಂದ ಗೆದ್ದರು. ಆದರೆ ಮೊದಲ ಬಾರಿ ಅಲ್ಲೊಂದು ಬಿಜೆಪಿ ಒಂದು ಟಫ್ ಫೈಟನ್ನು ಕೊಡ್ತಾ ಇದೆ. ಈಗ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಫಲಿತಾಂಶಗಳು ನಿರ್ಧರಿಸ್ತವೆ. ಆದರೆ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಮೊದಲ ಹಂತದಲ್ಲಿ ಬಿಜೆಪಿ ವರುಣದಲ್ಲಿ ಯಶಸ್ವಿಯಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಸುಮಾರು 65,000 ಲಿಂಗಾಯತರ ಮತಗಳಲ್ಲಿವೆ, ಲಿಂಗಾಯತರ ಮತಗಳು ಜಾಸ್ತಿ ಇವೆ. ಮತ್ತು ಸೋಮಣ್ಣನವರಿಗೆ ದಕ್ಷಿಣ ಮೈಸೂರು ಕರ್ನಾಟಕ ಭಾಗದ ಲಿಂಗಾಯತರ ಮತಗಳ ಮೇಲೆ ಹಿಡಿತ ಇದೆ. ಸೋಮಣ್ಣನವರು ಈಗ ಮುಂಬೈ ಕರ್ನಾಟಕ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಸೆಂಟ್ರಲ್ ಕರ್ನಾಟಕದಲ್ಲಿ ಲಿಂಗಾಯತರ ಮತಗಳ ಮೇಲೆ ಸೋಮಣ್ಣನವರ ಹಿಡಿತ ಎಷ್ಟಿದೆ ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ಇಟ್ ಈಸ್ ನಾಟ್ ಪ್ರೂವ್ಡ್. ಆದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳ ಮೇಲೆ ಪ್ರಭಾವ ಇರತಕ್ಕಂಥ ರಾಜಶೇಖರ ಮೂರ್ತಿಯವರ ನಂತರ ಲಿಂಗಾಯತ ಮತಗಳ ಮೇಲೆ ಪ್ರಭಾವ ಇರತಕ್ಕಂಥ ಇಬ್ಬರು ನಾಯಕರು, ಒಬ್ಬರು ಯಡಿಯೂರಪ್ಪ, ಒಬ್ಬರು ಸೋಮಣ್ಣ. ಯಡಿಯೂರಪ್ಪನವ್ರನ್ನ ಅಮಿತ್ ಶಾ ಕೇಳಿದರು, ಮಗನನ್ನು ನಿಲ್ಲಿಸ್ತೀರಾ ವರುಣದಲ್ಲಿ ಅಂತ. ಯಡಿಯೂರಪ್ಪನವ್ರು ಹೇಳಿದರು, ಇಲ್ಲ, ಒಂದು ಕ್ಷೇತ್ರದಲ್ಲಿ ಮೊದಲ ಬಾರಿ ನಿಲ್ತಾ ಇದ್ದಾರೆ, ಒಂದು ಕ್ಷೇತ್ರದಲ್ಲಿ ಸಾಕು ಅಂತಕ್ಕಂಥದ್ದು. ಪ್ರಾಯಶಃ ಕಳೆದ ಬಾರಿಯ ಒಂದು ಏನೆಲ್ಲ ಆಯಿತು ಅನ್ನುವ ಕಾರಣಕ್ಕೋಸ್ಕರ ಕೂಡ ಯಡಿಯೂರಪ್ಪನವರು ಆ ನಿರ್ಣಯವನ್ನು ತೆಗೆದುಕೊಂಡಿರ್ಬೋದು. ಆದರೆ ಸೋಮಣ್ಣನವರನ್ನ ಗೋವಿಂದರಾಜನಗರಕ್ಕೆ ಅವ್ರಿಗೆ ನಿಲ್ಲಕ್ಕೆ ಮನಸ್ಸಿರಲಿಲ್ಲ. ಯಾಕಂದರೆ ಈ ಬಾರಿ ಪ್ರಿಯಾಕೃಷ್ಣ ವಿರುದ್ಧ ಗೆಲ್ಲೋದು ಕಷ್ಟ ಇತ್ತು. ಆ ಕಾರಣದಿಂದ ಅವರು ಹನೂರು ಅಥವಾ ಚಾಮರಾಜನಗರ ಕೇಳ್ತಾ ಇದ್ರು. ಚಾಮರಾಜನಗರಕ್ಕೆ ಟಿಕೆಟ್ ಕೊಡ್ತೀವಿ, ವರುಣದಿಂದಲೂ ಸ್ಪರ್ಧಿಸಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳ್ತು ಸೋಮಣ್ಣ ಒಪ್ಕೊಂಡ್ರು. ನೋಡಿ, ಸುತ್ತೂರು ಮಠ ವರುಣ ಕ್ಷೇತ್ರದಲ್ಲೇ ಬರುತ್ತೆ. ಆ ಕಾರಣದಿಂದ ಕೂಡ ಸುತ್ತೂರು ಮಠದ ಪ್ರಭಾವ ಏನು? ಸೊ ಈಗ ಸುತ್ತೂರು ಮಠ ಯಾವುದೇ ಮಠಮಾನ್ಯಗಳು, ಇಷ್ಟು ದೊಡ್ಡ ಮಠಮಾನ್ಯಗಳು ಇವ್ರಿಗೆ ಓಟ್ ನೀಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕಾಗಲ್ಲ ನನ್ನ ಅಂದಾಜಿನ ಪ್ರಕಾರ. ಪ್ರಾಯಶಃ ಕೆಲವೊಂದು ಮಧ್ಯ ಕರ್ನಾಟಕ ಭಾಗದ ಕೆಲವೊಂದು ಮಠಗಳು ಬಿಟ್ಟರೆ ದೊಡ್ಡ ದೊಡ್ಡ ಮಠಗಳು ಅಥವಾ ಅಲ್ಲಿನ ಮಠಾಧೀಶರು, ಜಗದ್ಗುರುಗಳು, ಇಲ್ಲ ಇವ್ರಿಗೆ ಓಟ್ ಕೊಡಿ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಸೋಮಣ್ಣನವರೇ ಅಲ್ಲಿ ಹೋಗಿ ನಿಂತಾಗ, ಅವರದೇ ಸಮುದಾಯದವ್ರು ನಿಂತಾಗ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಬೇಕು, ಸೋಮಣ್ಣನವ್ರನ್ನ ಬೆಂಬಲಿಸಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಮಠಗಳು ತಟಸ್ಥವಾಗುಳಿತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಹೀಗಾಗಿ ಸೋಮಣ್ಣ ವರ್ಸಸ್ ಸಿದ್ದರಾಮಯ್ಯ ಕದನದ ಕುತೂಹಲ ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೊಂದು ಗ್ಲ್ಯಾಮರ್ ಪುಷನ್ನು ಕಾಂಗ್ರೆಸ್ಸು ನೀಡ್ತಾ ಇದೆ, ಬಿ ಜೆ ಪಿ ಕೂಡ ನೀಡ್ತಾ ಇದೆ. ನಿನ್ನೆ ಮೋದಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜಕ್ಕೆ ಹೋಗಿದ್ದರು.
ಕಾಂಗ್ರೆಸ್ ಅಲ್ಲೊಂದು ಗ್ಲಾಮರ್ ಕೋಶಂಟನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ರಮ್ಯಾ ಹೋಗ್ತಿದ್ದಾರೆ, ಬಹಳ ದಿನಗಳ ನಂತರ ಪ್ರಚಾರ ಮಾಡ್ತಿದ್ದಾರೆ ಅನ್ಸುತ್ತೆ. ಶಿವರಾಜ್ ಕುಮಾರ್ ಹೋಗ್ತಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಶಿವರಾಜ್ ಕುಮಾರ್ ಹಿಂದೆ ಗೀತಾ ಅವರು ಶಿವಮೊಗ್ಗದಲ್ಲಿ ನಿಂತಾಗ ಪ್ರಚಾರ ಮಾಡಿದ್ರು. ರಾಜ್ಕುಮಾರ್ ಕುಟುಂಬ ರಾಜಕೀಯದಿಂದ ದೂರ ಉಳಿಯುತ್ತೆ, ಆದರೆ ಶಿವರಾಜ್ ಕುಮಾರ್ ಸಿದ್ದರಾಮಯ್ಯನವರು ಪರವಾಗಿ ಪ್ರಚಾರಕ್ಕೆ ಹೋಗ್ತಿದ್ದಾರೆ. ದುನಿಯಾ ವಿಜಯ್ ಹೋಗ್ತಾ ಇದ್ದಾರೆ. ದುನಿಯಾ ವಿಜಯ್ ಅವ್ರ ಪಿಕ್ಚರ್ ರಿಲೀಸ್ಗೂ ಸಿದ್ದರಾಮಯ್ಯನವರು ಬಂದಿದ್ದರು ನನ್ನ ನೆನಪಿರೋ ಪ್ರಕಾರ ಅಲ್ವಾ. ದುನಿಯಾ ವಿಜಯ್ ಕೂಡ ಹೋಗ್ತಾ ಇದ್ದಾರೆ. ಒಂದು ಗ್ಲಾಮರ್ ಕೋಶಂಟ್ ಎಷ್ಟು ವರ್ಕ್ ಆಗುತ್ತೆ ವಿ ಡೋಂಟ್ ನೋ. ಐ ಥಿಂಕ್ ಗ್ಲಾಮರ್ ಕೋಶಂಟಿಂದ ಕರ್ನಾಟಕದಲ್ಲಿ ಚುನಾವಣೆಗಳ ಪರಿಣಾಮಗಳು ನಿರ್ಧಾರ ಆಗಲ್ಲ, ಆದರೆ ಸುದ್ದಿ ಅಂತೂ ಆಗುತ್ತೆ. ಸುದ್ದಿ ಅಂತೂ ಆಗುತ್ತೆ. ಎಸ್ ಎಸ್ ವೀಕ್ಷಕರ ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.